ಸರ್ಕಾರ ಯಾವ್ದು ಬಂದ್ರು ನಾವು ಮಾಡೋ ಕೆಲಸ ಮಾಡಲೇಬೇಕು. ಸೆಂಟ್ರಲ್ ಗವರ್ಮೆಂಟ್ ನೆಟ್ಟಿಗಿಲ್ಲ, ಸ್ಟೇಟ್ ಗವರ್ಮೆಂಟ್ ನೆಟ್ಟಿಗಿಲ್ಲ. ನಾವೆಲ್ಲ ಏನ್ ಮಾಡಕ್ಕೆ, ನಮ್ ಜೀವನ ಮಾಡೋದೇ ಕಷ್ಟ ಇದೆ. ಸರ್ಕಾರದ ನೀತಿ ಇದೆ, ಅದನ್ನೆಲ್ಲ ಪಾಲಿಸಿದ್ರೆ ಆಗುತ್ತೆ. ಬಡವ ನೀನು ಮಡಗದಂಗೆ ಇರುವಂತ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು ಆಲ್ರೆಡಿ ಈಗಲೇ ಅದಗೆಟ್ ಹೋಗಿದ್ದಾರೆ. ಈಗ ಸರ್ ಮೋದಿ ಇರೋಂಟ ಇಷ್ಟೇ ಸರ್, ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು. ಇವ್ರು ಇವ್ರು ಕಿತ್ತಾಡೋದ್ರಲ್ಲೇ ಜೀವನ ಮುಗ್ದೋಯ್ತು. ಯಾವ್ದೇ ಸರ್ಕಾರ ಬರಲಿ, ಒಳ್ಳೆ ಆಡಳಿತ ಕೊಡ್ಲಿ, ಆಮ್ ಆದ್ಮಿ ಬರ್ಬೇಕಷ್ಟೇ. ಬಿಜೆಪಿ ಅಂತ ಸರಿ ಇಲ್ಲ ಸರ್. ಯಾವ ಸರ್ಕಾರ ಬಂದ್ರೆ ಏನು ಸುಖ ಇಲ್ಲ. ಒಂದು ನೋಟ್ ಬ್ಯಾನ್ ಇಂದ ಬಡವರನ್ನ ತುಳಿತಾ ಇದ್ದಾರೆ. ಬಳೆ ಹಿಂದುತ್ವ ಹಿಂದುತ್ವ ಅಂತ ಹೋಯ್ತಾರೆ, ಹಿಂದುತ್ವ ಅಲ್ಲ ಸರ್. ಊರ್ ಕಡೆ ಹೋಗ್ಬೇಕಾಗತ್ತೆ. ಯುಪಿನಲ್ಲಿ ಹೇಳ್ತಾರೆ ಎರಡು ಮಕ್ಕಳು ಸಾಕು ಅಂತ. ಮೋದಿ ಸರ್ಕಾರ ಬಂದ್ರೆ ಇನ್ನು ನಾವು ಹೋಗೋದೇನೆ. 70 ವರ್ಷದ ಇದ್ದ ಸರ್ಕಾರ 7 ವರ್ಷದಲ್ಲಿ ಮುಗಿಸ್ಬಿಟ್ರು. ಇವರು ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ. ಈಗ ಕರ್ನಾಟಕದಲ್ಲಿ ಬಿಜೆಪಿ ಗವರ್ಮೆಂಟ್ ಸರಿ ಇಲ್ಲ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳೋದಂದ್ರೆ, ಹಮ್ ಪೂರ ಭಾರತ್ ಮಾಗೆ ಜೈ ಕರ್ತೇ. ಎಲ್ಲ ವಿಚಾರದಲ್ಲೂ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ. ಅದು ಇದು ಅಂತ ಹೇಳೋದ್ರಲ್ಲಿ ಎಲ್ಲದೂ ಜಾಸ್ತಿ ಆಗಿದೆ. ಡೀಸೆಲ್ ರೇಟು, ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರು. ಗ್ಯಾಸ್ ರೇಟು ಈಗ ರೀಸೆಂಟಾಗಿ 8 ರೂಪಾಯಿ ಜಾಸ್ತಿ ಆಗಿದೆ. ಆಟೋ ಮಿನಿಮಮ್ ಚಾರ್ಜ್ 25 ರೂಪಾಯಿನೇ ಮಾಡಿದೆ, ಅದನ್ನೇನು ಜಾಸ್ತಿ ಮಾಡಿಲ್ಲ. ಯಾವ ರೀತಿ ಮೇಂಟೈನ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸಾಮಾನ್ಯ ಜನರು ಆಲ್ರೆಡಿ ಈಗಲೇ ಅದಗೆಟ್ಟು ಹೋಗಿದ್ದಾರೆ. ಈಗ ಊಟ ಮಾಡೋಕ್ಕೂ ಅಕ್ಕಿ ಇಲ್ಲ, ಬೇಳೆ ಇಲ್ಲ ಅನ್ನೋ ಲೆಕ್ಕಲಾಗಿದೆ. ಉಪವಾಸ ಇನ್ನೂ ಇಷ್ಟೊತ್ತಂಗೆ ಕೂರಿಲ್ಲ, ಇನ್ನು ಕೂರ ಪರಿಸ್ಥಿತಿ ಬರುತ್ತೆ. ಸರ್ಕಾರದವ್ರು ಮಾಡ್ತಾರೆ ಅನ್ನೋದು ಲೆಕ್ಕ ಅಲ್ಲ, ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು. ಜನನೂ ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸಿದರೆ ಇದಾಗುತ್ತೆ. ಎಲ್ಲದನ್ನು ಸರ್ಕಾರನೇ ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದು, ಏನು ಸರ್ಕಾರದ ನೀತಿ ಇದೆ ಅದನ್ನೆಲ್ಲ ಪಾಲಿಸಿದ್ರೆ ಆಗುತ್ತೆ. ಸರ್ಕಾರ ಯಾವ್ದು ಬಂದರೂ ನಾವು ಮಾಡೋ ಕೆಲಸ ಮಾಡಲೇಬೇಕು. ಸರ್ಕಾರ ಅದೇ ಬೇಕು ಇದೇ ಬೇಕು ನಾವು ಯಾವತ್ತೂ ಯಾವುದನ್ನು ಹೇಳೋದಿಲ್ಲ. ನಮಗೆ ಯಾವುದೇ ಸರ್ಕಾರ ಬರಲಿ, ಒಳ್ಳೆ ಆಡಳಿತ ಕೊಡಲಿ. ಈಗ ದಿನಸಿ ಸಾಮಾನುಗಳು ಅಥವಾ ಎಣ್ಣೆ ಪದಾರ್ಥಗಳು ಇವನ್ನೆಲ್ಲ ಸ್ವಲ್ಪ ರೇಟ್ ಕಡಿಮೆ ಮಾಡಲಿ ಇಷ್ಟೇ ನಮಗೆ ಆಸೆ. ಕಡಿಮೆ ಆಗೋ ಮೂವ್ಮೆಂಟ್ ಜಾಸ್ತಿ ಗೌರ್ಮೆಂಟೇ ನೆಟ್ಟಿಗಿಲ್ವಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನೆಟ್ಟಿಗಿಲ್ಲ, ಸ್ಟೇಟ್ ಗೌರ್ಮೆಂಟು ನೆಟ್ಟಿಗಿಲ್ಲ. ಒಂದೇ ಸೆಂಟ್ರಲ್ ಹೆಲ್ಪ್ ಇರಬೇಕು, ಒಂದೇ ಸ್ಟೇಟಲ್ಲಿ ಹೆಲ್ಪ್ ಇರಬೇಕು. ಇವ್ರು ಇವ್ರು ಕಿತ್ತಾಡೋದ್ರಲ್ಲೇ ಜೀವನ ಮುಗ್ದೋಯ್ತು. ಆ ಕಡೆ ಮೋದಿ ಸರ್ಕಾರ ಸರಿ ಇಲ್ಲ, ಈ ಕಡೆ ನಮ್ಮ ಬೆಂಗಳೂರಲ್ಲಿ ಇದು ಕರ್ನಾಟಕದಲ್ಲಿ ಬಿಜೆಪಿ ಗೌರ್ಮೆಂಟು ಸರಿ ಇಲ್ಲ. ಇವ್ರು ಇವ್ರು ದುಡ್ಡಿಗೆ ಕಿತ್ತಾಡ್ತಾರೆ ಬಿಟ್ರೆ ಇನ್ನು ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಬಡವರಿಗೆ? ಬಡವ ನೀನು ಮಡಗ್ದಂಗೆ ಇರುವಂತ ಮಾಡ್ತಾ ಇದ್ದಾರೆ. ಯಾವ ಸರ್ಕಾರ ಬಂದರೂ ಏನು ಸುಖ ಇಲ್ಲ. ಇನ್ನು ಏನಿದ್ರು ಆಮ್ ಆದ್ಮಿ ಬರಬೇಕಷ್ಟೇ. ನಾವು ಇಷ್ಟು ವರ್ಷ ಬಿಜೆಪಿ ವೋಟ್ ಹಾಕಿದ್ವಿ, ಕಾಂಗ್ರೆಸ್ ಆಯಿತು, JDS ಆಯಿತು, ಎಲ್ಲರೂ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಆದರೆ ಯಾವ ಗೌರ್ಮೆಂಟೇ 1 ರೂಪಾಯಿ ಹೆಲ್ಪ್ ಇಲ್ಲ. ಇವಾಗ ನೆಕ್ಸ್ಟ್ ಆಮ್ ಆದ್ಮಿನ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಇದ್ವಿ, ಆ ಲೆವೆಲಿಗೆ ಬಂದಿದ್ವಿ. ಯಾಕಂದರೆ ಆಮೇಲೆ ಈ ಬಳ್ಕನ್ ಜನಕರು ಅನ್ನ ಕೊಡ್ಬೋದಂತ. ಈಗ ಈ ಹೊಸ ಸರಿ ಕರೋನ ಬಂದಾಗ ಎಲ್ಲರೂ ಅನ್ನ ಕೊಟ್ಟರು, ಊಟ ಕೊಟ್ಟರು, ಎಲ್ಲ ಕೊಟ್ಟರು. ಈ ಸರಿ ಗೌರ್ಮೆಂಟ್ ಇದ್ದರು, ಒಂದು ಮೂಟೆ ಅಕ್ಕಿ ಕೊಟ್ಟಾರಿಲ್ಲ, 1 ಕೆಜಿ ಅಕ್ಕಿ ಕೊಟ್ಟಾರಿಲ್ಲ. BJP ಅಲ್ಲಿ, ಕಾಂಗ್ರೆಸ್ ಅಲ್ಲಿ, JDS ಅಲ್ಲಿ ಯಾರು ಕೊಟ್ಟಿಲ್ಲ. ಆಮ್ ಆದ್ಮೇಲೆ ಕೊಡ್ತಾಯಿದ್ದಾರೆ. ನಾವು ಅನ್ನ ತಿಂತಾಯಿದ್ವಿ. ಜನಸಾಮಾನ್ಯರನ್ನು ಹಾಕೊಂಡು ತುಳಿತಾ ಇದ್ದಾರೆ ಗೌರ್ಮೆಂಟು. ಕೇಂದ್ರ ಸರ್ಕಾರಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡೋದು, ಯಾಕಂದರೆ ಮೋದಿ ಸರ್ಕಾರ ಬಂದಮೇಲೆ ಒಂದು ನೋಟ್ ಬ್ಯಾನಿಂದ ಬಡವರನ್ನ ತುಳಿತಾ ಇದ್ದಾರೆ. ನಾವೆಲ್ಲ ಏನು ಮಾಡೋಕ್ಕಾಗುತ್ತೆ ಸರ್, ಊರ ಕಡೆ ಹೋಗ್ಬೇಕಾಗತ್ತೆ. ಎಲ್ಲ ರೇಟ್ ಜಾಸ್ತಿ ಆಗಿದೆ, ದಿನ ದಿನ 2 ರೂಪಾಯಿ 3 ರೂಪಾಯಿ ರೇಟ್ ಜಾಸ್ತಿ ಆಗ್ತಾನೆ. ಈಗ ನಮ್ಮ ಜೀವನ ಮಾಡೋದೇ ಕಷ್ಟ ಇದೆ, ಜೀವನ ಮಾಡೋದೇ ಕಷ್ಟ ಇದೆ. ಫುಲ್ ಲಾಕ್ಡೌನ್ ಮಾಡಿದರೆ ಏನು ಮಾಡೋದು ಸರ್? ಮೋದಿ ಸರ್ಕಾರ ಬಂದರೆ ಇನ್ನು ನಾವು ಹೋಗೋದೇನೆ. ಜನಸಮ ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳೋದಂದರೆ, BJP ಅಂತೂ ಸರಿ ಇಲ್ಲ ಸರ್. ಸರ್ ಮೋದಿ ಇರೋಗಂಟ ಇಷ್ಟೇ ಸರ್, ಮೋದಿ ಇರೋಗಂಟ ಇಷ್ಟೇ. ಆಯಿತಾ, ಒಂದು ಮಾತು ಹೇಳ್ತೀನಿ. 2014 340 ರೂಪಾಯಿ ಗ್ಯಾಸ್ ಇತ್ತು. 2014 340 ರೂಪಾಯಿ ಗ್ಯಾಸ್ ಇತ್ತು. ಇವಾಗ ಬಂದು 900 ರೂಪಾಯಿ ಆಗೈತೆ. 60 ರೂಪಾಯಿ ಆಯಿಲ್ ಇತ್ತು, 160 ರೂಪಾಯಿ ಆಯಿಲ್ ಆಗೈತೆ. ಮೋದಿ ಇಳಿಯೋಗಂಟ ಇಷ್ಟೇ ಇತ್ತು. ಯಾವ ಕಾರಣಕ್ಕೂ ಅದು ಬದಲಾಗಲ್ಲ ಸರ್. ಯಾವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 70 ವರ್ಷದ ಇತ್ತು. 70 ವರ್ಷದ ಇದ್ದಿದ್ದ ಸರ್ಕಾರ 7 ವರ್ಷದಲ್ಲಿ ಮುಗಿಸ್ಬಿಟ್ರು. ಇವರು 70 ವರ್ಷದ ಇದ್ದಿದ್ದ ಸರ್ಕಾರ ಬಡವ್ರಿಗೆ, ಹಿಂದುಳಿದವ್ರಿಗೆ, ಅಲ್ಪಸಂಖ್ಯರಿಗೆಲ್ಲ ಇದ್ದಿದ್ದು, ಅಲ್ಪಸಂಖ್ಯರಿಗೆಲ್ಲ ಇದ್ದಿದ್ದು ಅನುಕೂಲ BJP ಸರ್ಕಾರದಲ್ಲಿ ಇಲ್ಲ. UPನಲ್ಲಿ ಹೇಳ್ತಾರೆ 2 ಮಕ್ಕಳು ಸಾಕು ಅಂತ. ಅಲ್ಲಿ 7 ಮಕ್ಕಳು, ಒಬ್ಬ MLA 155 MLA ಇದ್ದಾರೆ. ಇವಾಗ ಏನು ಮಾಡ್ತಾರೆ? ಅವಾಗೆಲ್ಲ ತೆಗ್ದಾಕ್ತಾರ? 5 ಮಕ್ಕಳು ಅವ್ರಿಗೆ ಸಾಯಿಸ್ಬಿಡ್ಬೇಕಾ? ಇವರೆಲ್ಲ ಏನು ಸರ್ಕಾರ ನಡೆಸ್ತಾರ? ಅದನ್ನು ಆಟನ ಇದು ಹೇಳಿ ಯಾರೋಡ BJP ಸರ್ಕಾರ ತೊಲೆಯೋ ಗಂಟ ಇದು ಹಿಂಗೆ ಇದು 70 ವರ್ಷದಿಂದ ಇದ್ದಿದ್ದು 7 ವರ್ಷಕ್ಕೆ ಮುಗಿಸ್ಬಿಟ್ರು. 7 ವರ್ಷ ಮುಂಚೆ ಇದ್ದಿದ್ದು 340 ರೂಪಾಯಿ ಗ್ಯಾಸ್ 900 ರೂಪಾಯಿ ಆಗೈತೆ. ಇನ್ನೇನು ಹೇಳಿ ಜನರಿಗೆ, ಅವ್ರಿಗೆ ಅರ್ಥ ಆಗಬೇಕು. ಬಳೆ ಹಿಂದುತ್ವ ಹಿಂದುತ್ವ ಅಂತ ಹೋಯ್ತಾರೆ. ಹಿಂದುತ್ವ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಎಲ್ಲ ಇರಬೇಕು, ಎಲ್ಲ ಇದ್ರೂ ಒಳ್ಳೆಯದು. ಇವರು ಹಿಂದುತ್ವ ಇದ್ದು ಅಂತ ಹೋಯ್ತಾರೆ, ಅದು ಪ್ರಯೋಜನ ಇಲ್ಲ ಸರ್. ಎಲ್ಲ ಇದ್ರು ನಮ್ಮ ದೇಶ ಇದು ಭಾರತ್ ಮಾ ಅಮರ ಇದರ್ಕ ಹಮ್ ಪೂರ ಭಾರತ್ ಮಾಗೆ ಜೈ ಕರ್ತೆ ಬಸ್. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು
9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.